ನೀವು ಎಸ್ಎಲ್ ಸಿ ಎಸ್ಎಲ್ ಮಾಡಿದ್ರಲ್ಲ ಓದಿದ್ರಲ್ಲ ಇಲ್ಲಿ ಏಳಿತ್ತ ಇಲ್ಲಿ ನೀವು ಕಲಿಯೋ ಮುಂದೆ ಏಳಿತ್ತು ಆಮೇಲೆ ಎಂಟು ಕಾಲಿಗೆ ಹೋಗಿ ಎಂಟಕ್ಕೆ ಇಲ್ಲೇ ಓದಿ ಎಂಟನೇ ಇಲ್ಲೇ ಓದಿ ಎಂಟನೇ ಇಲ್ಲೇ ಓದಿದ್ರೆ ಇವ್ರು ಇಬ್ಬರು ಇಲ್ಲಿ ಓದಿದ್ರು ಆಮೇಲೆ ನಿಮಗೆ ಇಲ್ಲಿಂದ ನಡ್ಕೊಂಡು ಹೋಗಿರಲ್ಲ ಅದನ್ನ ಹೇಳಿ ನಡ್ಕೊಂಡು ಹೋಗಿ ಸತ್ತೂರಿಂದ ಬಸ್ ಹತ್ತಿರ ನೀನ್ ಹೇಳಪ್ಪ ನೀನ್ ಹೇಳ ನಾವು ಹತ್ತನೇ ತರಗತಿ ಹಳ್ಳಿಕೇರಿಯಿಂದ ಲಕ್ಷ್ಮೀಪುರಕ್ಕೆ ಓದಕ್ಕೆ ಹೋಗ್ತೇವೆ ಇಲ್ಲಿದ್ದ ನಡ್ಕೊಂಡು ಹೋಗುತ್ತೇವೆ 2 ಕಿಲೋಮೀಟ್ರ್ ಅಲ್ಲಿ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗು ಅಲ್ಲಿದ್ದ ಬಸ್ ಹತ್ತಿ ಅಂದು ಲಕ್ಷ್ಮೀಪುರಕ್ಕೆ ಹೋಗುತ್ತೇವೆ ಅಲ್ಲಿದ್ದ ಓದಿತ್ತೇವೆ ಅಲ್ಲಿದ್ದ ಓದಿ ನಾವು ಹತ್ತನೇ ತರಗತಿ ಪಾಸ್ ಆಗಿದ್ದೀವಿ ನಮ್ಮ ಮನೆಯಲ್ಲಿ ತೊಂದರೆ ಇದೆ ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡಿ ನಮ್ಮನ್ನ ಓದಿಸಿದ್ದಾರೆ ಅಮಲಿ ಮಾಡಿ ಓದಿಸಿದ್ದಾರೆ ನಾವು ಓದಿ ಹೆಸರು ತರಬೇಕಾಗಿದೆ ಅಪ್ಪ ಅಮ್ಮಗೆ ನಾವು ಇಲ್ಲಿ ಹಳ್ಳಿಕೆರೆಯಿಂದ ನಡ್ಕೊಂಡು ಹೋಗಿ 2 ಕಿಲೋಮೀಟರ್ ಹೋಗಿದ್ದೇವೆ ಸತ್ತೂರಿಂದ ಬಸ್ ಹತ್ತಿದ್ದೇವೆ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡುತ್ತಿದ್ದಾರೆ ಅಂದರೆ ಕೂಲಿ ಮಾಡಿ ಕಷ್ಟಪಡುತ್ತಿದ್ದಾರೆ ಆದರೆ ನಾವು 10ನೇ ತರಗತಿ ಪಾಠ ಆಗಿ ಆ ತಂದೆ ತಾಯಿ ಹೆಸರನ್ನು ತರಬೇಕೆಂದು ಹೇಳುತ್ತೇವೆ ಹಳ್ಳಿಕೆರೆ ಇದ್ದೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀವಿ ಲಕ್ಷ್ಮೀಪುರ ಕೊಕ್ಕೆ ಅಲ್ಲಿದ್ದ ತಂದೆ ತಾಯಿ ಭಾಳ ಕಷ್ಟ ಮಾಡ್ತೀವಿ ನಾವು ಅಷ್ಟು ಓದಿದ್ದೆ ಹಿಂಗಾತು ಪಾಸ್ ಮಾಡ್ಕೊಂಡು ಚೆನ್ನಾಗಿತ್ತು ಭಾಳ ಅಪ್ಪ ಅಪ್ಪಾಜಿ ಕೂಲಿ ಕೆಲಸ ಮಾಡ್ತೀವಿ ಅಮ್ಮನ ಬಿಡ ಅಂಗಡಿ ಕೆಲಸ ಅಂತ ಹೇಳಿ ಹೇಗಜ್ಜಿ ಬಾರು ಮರೇ ಇವಡೆ ಮಾಡಕ್ಕೆ ಕುಂತೀನಿ ಎಷ್ಟೇಕ್ರಿ ಹೇಳಿ ಮತ್ತೆ ನಿಮ್ಮ ಅಣ್ಣರು ತಂಗಿರು ಓದ್ತಾರ ಅಣ್ಣ ಬಿಟ್ಟ ತಮ್ಮ ಓದಕ್ಕೆ ಅಣ್ಣ ಬಿಟ್ಟಕ್ಕೆ ತಮ್ಮ ಓದಕ್ಕೆ ಅಣ್ಣ ಎಷ್ಟನೇ ತರಬೇಕು ಅವನ ಎಷ್ಟು ಬಿಟ್ಟು ಎಷ್ಟು ವರ್ಷ ಆಯ್ತು 3 ವರ್ಷ 3 ವರ್ಷ ಆಯ್ತು ಕೂಲಿ ಕೆಲಸ ಎಲ್ಲ ಮಾಡ್ತೀವಿ ನೀವು ದೊಡ್ಡರಲ್ಲ ಮನೆ ಬಸವರಾಜ ನಿಮ್ಮ ಮನೆಯಲ್ಲಿ ನೀನು ದೊಡ್ಡರ ಆದರೆ ಸ್ವಲ್ಪ ಬಿಟ್ಟಿದ್ದೆ ಶಾಲೆ ಬಿಟ್ಟಿದ್ದೆ ಶಾಲೆ ಬಿಟ್ಟು ಮತ್ತೆ ನಾ ಹೇಳಿದಾಗ ಅಪ್ಪ ಅಮ್ಮ ಹೋಗಿ ಅಡ್ಮಿಷನ್ ಮಾಡ್ತಿದ್ದೆ ಮತ್ತೆ ಕೆಲಸ ಮಾಡ್ಕೊಂತ ಎಸ್ ಎಲ್ ಸಿ ಬರೆದೆ